ಎಸ್, ನಮ್ಮ ಮೈಸೂರು ಮಹಾರಾಜಸ್ ತಂಡದ ಓನರ್ ಪ್ರದೀಪ್ ಕುಮಾರ್ ಅವರು ನಟಿಗಿದ್ದಾರೆ. ಇವರು ಮೂಲ ಶಿವಮೊಗ್ಗ ಆದರೂ ಕೂಡ ಮೈಸೂರಿನ ಮೇಲೆ ಬಹಳ ಅಭಿಮಾನವನ್ನು ಇಟ್ಟು ಮೈಸೂರು ತಂಡವನ್ನು ಖರೀದಿ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೂಲ ಶಿವಮೊಗ್ಗ, ಮೈಸೂರು ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ನಾವು ಶಿವಮೊಗ್ಗ ಅಂತಲೇ ಟ್ರೈ ಮಾಡಿದ್ವು, ಶಿವಮೊಗ್ಗದಲ್ಲಿ ಸಿಗಲಿಲ್ಲ. ಆದ್ದರಿಂದ ನಾವು ಮೈಸೂರು ನಮಗೆ ಗ್ರೇಟ್ ಅಪರ್ಚುನಿಟಿ ಅಂತಲೇ ಇರ್ಬೋದು. ಅದು ಹೆಸರಿಗೆ ತಕ್ಕಂಗೆ ನಮ್ಮ ಮೈಸೂರು ಮಹಾರಾಜಸ್ ಅಂತೇಳಿ ಒಂದು ಒಳ್ಳೆಯ ನೇಮ ಸಿಕ್ತು. ಅದಕ್ಕೋಸ್ಕರ ಮೈಸೂರನ್ನೇ ನಾವು ಪ್ರಿಪ್ರೇಷನ್ ಮಾಡಿ ನಾವು ಮೇಡಮ್ ಅವರು ಪಾರ್ಟ್ನರಾಗಿ ಅದನ್ನು ತೊಗೊಂಡಿದ್ದೀವಿ. ಸರ್, ಕೆ ಎಸ್ ಪಿ ಎಲ್ ಅಂತ ಅನ್ನುವಂಥದ್ದು ಹೊಸ ತಂಡ, ಹೊಸ ಯೋಚನೆ, ಒಂದು ಹೇಗೆ ನಂಬಿಕೆ ಬಂತು ಅವ್ರ ಮೇಲೆ ಅಂತ? ಯಾಕಂದ್ರೆ ಭಾಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಈ ಹೇಗೆ ಅವ್ರ ಮೇಲೆ ನಂಬಿಕೆ ಬಂತು ಅಂತ? ನಂಬಿಕೆ ಅಂದರೆ ಸರ್, ನಾವು ಕ್ರಿಕೆಟ್ ಆಡ್ತಾಯಿದ್ದು, ಅವಾಗಲ್ಲಿ ಕ್ರಿಕೆಟ್ ಆಡ್ತಾಯಿದ್ದು ಈ ಸಾಫ್ಟ್ ಬಾಲಲ್ಲಿ, ಟೆನಿಸ್ ಬಾಲಲ್ಲಿ. ಇವಾಗ ಟೆನಿಸ್ ಬಾಲನ್ನು ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟಿದ್ರಲ್ಲ, ಅದಕ್ಕೋಸ್ಕರ ಅದಕ್ಕೆ ನಂಬಿಕೆ ಬಂತು. ನಮ್ಮಿಂದನೂ ಸ್ವಲ್ಪ ಅದರದ್ದು ಬೆಳಕಿಗೆ ಬರಲಿ, ನಮ್ಮ ಏನು ನಮ್ಮ ಸರ್ಕಲ್ಲು ಲೋಕಲ್ ಪ್ಲೇಯರ್ಸ್ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಒಂದು ಇದರಿಂದ ನಾವು ಅದನ್ನು ಇದು ಮಾಡಿದ್ವಿ, ನಂಬಿಕೆ ಇಟ್ಟು ಮಾಡಿದ್ವಿ. ಈಗ ಪೂರ್ತಿ ಟೀಮ್ ಫಾರ್ಮ್ ಆಗಿದೆ ಸರ್. ಮೈಸೂರಿಗೆ ಮೈಸೂರು ಮಹಾರಾಜರು ಮಹಾರಾಜಸ್ ಅಂತಾನೆ ಒಂದು ಹೆಸರನ್ನು ಇಟ್ಟಿದ್ದೀರಿ. ಟೀಮ್ ಆಟಗಾರರ ಜೊತೆ ಒಡನಾಟ ಹೇಗಿದೆ ಮತ್ತೆ ಎಲ್ಲರನ್ನು ಮಾತನಾಡಿಸಿದ್ರ? ಮತ್ತೆ ಟೀಮ್ ಈ ಬಾರಿ ಕಪ್ ತಂದು ಕೊಡುತ್ತೆ ಮೈಸೂರಿಗೆ ಅಂತ 100% ಹೆಸರು ಕಪ್ ಗೆಲ್ತೀವಿ ಸರ್. ಟೀಮು ಚೆನ್ನಾಗಿದೆ, ಒಳ್ಳೆ ಐಕನ್ ಪ್ಲೇಯರ್ಸ್ ಇದ್ದಾರೆ, ಒಳ್ಳೆ ಟೀಮ್ ಇದೆ, ಚೆನ್ನಾಗಿದೆ. ಓಕೆ, ಈ ಸಲ ಕಪ್ ನಮ್ದೇ? ಎಸ್ ಸರ್, 100% ನಾವು ಗೆಲ್ತೀವಿ. ಎಸ್, ಮೈಸೂರು ಮಹಾರಾಜಸ್ ತಂಡದ ಮತ್ತೊಬ್ಬರು ಓನರ್ ನನ್ನೊಟ್ಟಿಗಿದ್ದಾರೆ. ಇವರು ಸರ್ಕಾರಿ ಅಧಿಕಾರಿ ಆದರೂ ಕೂಡ ಕ್ರಿಕೆಟ್ ಮೇಲೆ ಭಾಳಷ್ಟು ಪ್ರೇಮವನ್ನು ಇಟ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರು ಮೂಲದವರಾದರೂ ಕೂಡ ಮೈಸೂರು ಮೇಲೆ ಭಾಳ ಅಭಿಮಾನವನ್ನು ಇಟ್ಟು ಮೈಸೂರು ತಂಡವೇ ನನಗೆ ಬೇಕು ಅಂತೇಳಿ ಅದರ ಓನರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ತಂಡದ ಬಗ್ಗೆ ಹೇಳೋದಾದರೆ. ನಮಸ್ತೆ ಸರ್, ನನ್ನ ಹೆಸರು ಅಂಬಿಕಾ ಅಂತ. ನಾನು ಏನು ಬೆಂಗಳೂರು ಮೂಲತಃ ಬೆಂಗಳೂರವಳಾಗಿದ್ದರೂ ಸಹ ನಮ್ಮ ಎಮ್ಮೆಯ ಮೈಸೂರು. ಮೈಸೂರು ಅಂದರೆ ಒಂದು ಕಲ್ಚರ್ ಸಿಟಿ, ಆ ಒಂದು ಮೈಸೂರು ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ಸೊ ಅದರಲ್ಲಿ ನಾವು ಕ್ರೀಡೆಯಲ್ಲೂ ಸಹ ಮೈಸೂರನ್ನು ಮೇಲೆ ತರಬೇಕು ಅಂತ. ಈ ಒಂದು ಎಲ್ಲರೂ ಸಾಧಾರಣವಾಗಿ ಎಲ್ಲ ರೀತಿ ಕ್ರೀಡೆಗಳಿಗೆ ಒಂದು ಆಸಕ್ತಿ ತೋರಿಸ್ತಾರೆ, ಆದರೆ ನಾವೊಂದು ಗಲ್ಲಿ ಪ್ರತಿಭೆಗಳನ್ನ ಗ್ಲೋಬಲ್ಲು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್, ಗ್ಲೋಬಲ್ ಲೆವೆಲಲ್ಲಿ ನಾವು ಪರಿಚಯಿಸಬೇಕು ಅಂತ ಈ ಒಂದು ಕೆ ಎಸ್ ಪಿ ಎಲ್ ಸಂಸ್ಥೆಯಿಂದ ನನಗೊಂದು ಸಿಕ್ಕಿರುವಂಥ ಆಪರ್ಚುನಿಟಿನ ತಗೊಂಡು ನಾವು ಭಾಳ ಗೌರವದಿಂದ ಅದನ್ನು ಸ್ವೀಕರಿಸಿ ಮೈಸೂರನ್ನ ಈ ಒಂದು ಏನು ಕರ್ನಾಟಕದಲ್ಲಿ ಹೆಮ್ಮೆಯಾಗಿರುವಂಥ ಈ ಜಿಲ್ಲೆ ನನ್ನ ಕ್ರೀಡೆಯಲ್ಲೂ ಸಹ ನಮ್ಮ ಕ್ರಿಕೆಟಲ್ಲೂ ಸಹ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ನಮ್ಮ ಈ ವರ್ಷದಲ್ಲಿ ಏನು ಕ್ರಿಕೆಟ್ ಗಲ್ಲಿ ಪ್ರತಿಭೆಗಳನ್ನ ಪರಿಚಯ ಮಾಡಿಸ್ತಿದ್ದೀವಲ್ಲ, ಅವ್ರು ನಮಗೆ ಕಪ್ ತಂದುಕೊಡ್ತಾರೆ ಅನ್ನೋ ಭರವಸೆ ಮೇಲೆ ನಾನು ಮೈಸೂರು ಟೀಮ್ನ ಮಾಲೀಕಳಾಗಿ ಭಾಳ ಸಂತೋಷದಿಂದ ಈ ಒಂದು ಟೀಮ್ನ ಮಾಲೀಕಳಾಗಿರ್ತೇನೆ. ವೃತ್ತಿಯಲ್ಲಿ ಸರ್ಕಾರಿ ವೃತ್ತಿಯಲ್ಲಿದ್ದೀರ, ಕ್ರೀಡೆ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ನೀವು ಕೂಡ ಏನಾದರೂ ಕ್ರೀಡಾಪಟು ಆಗಿದ್ರ ಅಂತ? ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಹಿಂದೆ ಚೈಲ್ಡ್ಹುಡ್ಡಲ್ಲಿ ಕ್ರಿಕೆಟ್ ಕ್ರೀಡೆ ಇಂಟ್ರೆಸ್ಟ್ ಇತ್ತು. ಕ್ರಿಕೆಟ್ ಅಂತ ಅಂದಮೇಲೆ ಅಷ್ಟೊಂದು ಅವಾಗೆಲ್ಲ ನಮ್ಮ ಒಂದು ಇದರಲ್ಲಿ ಇರಲಿಲ್ಲ, ಆದರೆ ಕ್ರಿಕೆಟ್ ಪ್ರೇಮ ಇತ್ತು. ಈ ಥರ ಒಂದು ಅಪರ್ಚುನಿಟಿ ಸಿಕ್ಕಿದಾಗ ನಾವೊಂದು ಸಮಾಜ ಸೇವೆಯಲ್ಲೂ ಸಹ ನಾನು ಸೇವೆ ಸಲ್ಲಿಸ್ತಾ ಇರ್ತೀನಿ. ನನ್ನದೇ ಅದೊಂದು ಜಾಗೃತಿ ಟ್ರಸ್ಟ್ ಅಂತ ನಿರ್ದೇಶಕಳಾಗಿರ್ತೀನಿ, ರೋಟ್ರಿನಲ್ಲೂ ಸಹ ಅಧ್ಯಕ್ಷಳಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಆ ಒಂದು ಕಾನ್ಸೆಪ್ಟು ನೋಡಿದಾಗ ಇದು ಒಂದು ಸೋಷಲ್ ವರ್ಕಾಗೂ ಸಹ ಒಂದು ಆ ಪ್ರತಿಭೆಗಳಿಗೆ ಒಂದು ಸ್ಥಾನ ಕೊಡಿಸುವಂಥ ಅವ್ರಿಗೊಂದು ಸ್ಟೇಜ್ ಸಿಗುತ್ತೆ, ಇಷ್ಟು ಬಹಳ ಚೆನ್ನಾಗಿ ಇರುವಂಥ ಸ್ಟೇಜಲ್ಲಿ ಅವರು ಬಂದು ಈ ಮೈಸೂರಿಗೆ ಒಂದು ಎಮ್ಮೆ ತಂದುಕೊಡುವಂಥ ಕೆಲಸನ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ. ಕ್ರಿಕೆಟಲ್ಲಿ ಆಸಕ್ತಿ ಕಡಿಮೆ ಇದ್ದರೂ ಸಹ ಇವಾಗ ನನಗೆ ಕ್ರಿಕೆಟ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನು ಭಾಳ ಸಂತೋಷದಿಂದ ನನ್ನ ತಂಡಕ್ಕೆ ಚಿಯರ್ಅಪ್ ಮಾಡ್ತೀನಿ. 100% ನಾವು ಕಪ್ ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಅಲ್ಸ ನನಗೆ ಇದೆ ಸರ್. ಎಷ್ಟು ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಗಲ್ಲಿ ಟು ಡೆಲ್ಲಿ ಕ್ರಿಕೆಟ್. ಈ ಒಂದು ಕೆ ಎಸ್ ಪಿ ಎಲ್ ಹೊಸ ಯೋಚನೆ, ವಿಶಿಷ್ಟವಾದಂತಹ ಒಂದು ಟೂರ್ನಮೆಂಟ್ ಏನಿದೆ ಅದಕ್ಕೆ ಪಬ್ಲಿಕ್ ವಾಯ್ಸ್ ಕೂಡ ಶುಭವನ್ನು ಹಾರೈಸುತ್ತೆ. ಎಸ್ಪೆಷಲಿ ಮೈಸೂರು ಮಹಾರಾಜಸ್ಗೆ ಈ ಸಲ ಕಪ್ ನಮ್ಮದೇ.